ಆಫ್ರಿಕಾ ಖಂಡಕ್ಕೆ ಸೇರಿದ ಕೀನ್ಯಾ ದೇಶದ ಬರಹಗಾರ ಗೂಗಿ ವಾ ತಿಯಾಂಗೋ ಅವರ ಬರಹ. ವರ್ಣಭೇದ ನೀತಿಯ ಸಿದ್ಧಾಂತ. ಕಣ್ಣು ಸರಿಯಾಗಿ ಕಾಣಿಸದ ಬಿಳಿಯನೊಬ್ಬ ತೋಟದ ಮಾಲೀಕನಾಗಿದ್ದ. ಪ್ರತಿ ಭಾನುವಾರ ಬೆಳಗ್ಗೆ ತನ್ನ ತೋಟದ ಕೂಲಿಕಾರರನ್ನು ತನ್ನ ತೋಟದ ಮನೆಯಲ್ಲಿ ಅಂಗಾತ ಮಲಗಿಸಿ ಅವರ ಮೇಲೆ ನಿಂತು ಕಿಟಕಿಯ ಮೂಲಕ ತನ್ನ ವಿಶಾಲವಾದ ಚಹಾ ಎಸ್ಟೇಟನ್ನು ನೋಡಿ, ಆಹಾ, ಈ ತೋಟ ಎಷ್ಟು ಚೆಂದ, ಎಷ್ಟು ಪ್ರಶಾಂತ ಎಂದು ಉದ್ಗರಿಸುತ್ತಿದ್ದ. ಆತನ ಕಾಲ ಕೆಳಗೆ ಅಂಗಾತ ಮಲಗಿದ್ದವರ ಯಾವ ನರಳಾಟವೂ ಆತನಿಗೆ ಕೇಳಿಸುತ್ತಿರಲಿಲ್ಲ. ಬೆಳಗಿನ ಉಪಹಾರವನ್ನು ಆತನಿಗೆ ಬಡಿಸಲು ಕಟಿಬದ್ಧರಾಗಿ ನಿಂತಿರುತ್ತಿದ್ದ ಇತರೆ ಸೇವಕರಿಗೆ ಇದೊಂದು ಸುಖಿ ಪ್ರಶಾಂತ ದೇಶ ಅಲ್ಲವೇ ಎಂದು ಕೇಳುತ್ತಿದ್ದ. ಅವರು ಕೂಡ ಇದೇ ರೀತಿ ಅಂಗಾತ ಮಲಗಿದ್ದವರ ಮೇಲೆ ನಿಂತಿರುತ್ತಿದ್ದರು. ಆದರೆ ಮಾಲೀಕನಿಂದ ಸಾಕಷ್ಟು ದೂರ ನಿಂತಿರುತ್ತಿದ್ದ ಈ ಸೇವಕರು ಒಕ್ಕೊರಳಿನಿಂದ ಹೇಳುತ್ತಿದ್ದರಂತೆ, ಹೌದು ಸರ್, ಹೌದು, ಇದೊಂದು ಸುಖೀ ದೇಶ ಎಂದು. ಇಂದು ಈ ಬಿಳಿ ಮಾಲೀಕ ಮತ್ತಾರೂ ಅಲ್ಲ, ದಕ್ಷಿಣ ಆಫ್ರಿಕಾ ಹಾಗೂ ನಬೀಬಿಯಾದ ಮಿಲಿಯಾಂತರ ಕಪ್ಪು ಜನರ ಬೆನ್ನ ಮೇಲೆ ನಿಂತು ಶಾಂತಿ ಮಂತ್ರವನ್ನು ಜಪಿಸುತ್ತಾ ಈ ಜನರ ವಿರುದ್ಧವೇ ಸಮರ ಸಾರಿರುವ ಬಿಳಿ ವಸಾಹತುಶಾಹಿಗಳು. ಈ ಪರಿಸ್ಥಿತಿ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದಲ್ಲೂ ಇದೆ. ಅಮೆರಿಕಾದವರು, ಯುರೋಪಿಯನ್ನರು ಅಥವಾ ಆಡಳಿತಾರೂಢ ಯಾವುದೇ ವರ್ಗ, ಅಸಂಖ್ಯಾತ ಕೂಲಿ ಕಾರ್ಮಿಕರು ಹಾಗೂ ಬಡಬಗ್ಗರ ಬೆನ್ನ ಮೇಲೆ ನಿಂತು ಅದೇ ರೀತಿ ಶಾಂತಿ ಮಂತ್ರವನ್ನು ಜಪಿಸುತ್ತಾ ತಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಈ ಜನರ ವಿರುದ್ಧವೇ ಕೋವಿಯನ್ನು ಹಿಡಿದು ನಿಂತಿದ್ದಾರೆ. ಈ ರೀತಿಯ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ನಿಯಂತ್ರಿಸುವ ದೃಶ್ಯವನ್ನು ನಾವಿಂದು ದೇಶ ದೇಶಗಳ ನಡುವೆ ಹಾಗೂ ದೇಶದ ಒಳಗೆ ಕಾಣುತ್ತಿದ್ದೇವೆ. ಇಂದು ನಾವು ಶಾಂತಿ ಸೌಹಾರ್ದತೆ ಬಗ್ಗೆ ಮಾತನಾಡುತ್ತೇವೆ. ಇಂಗ್ಲೆಂಡ್, ಕಾಂಟಿನೆಂಟಲ್ ಯುರೋಪ್, ಉತ್ತರ ಅಮೆರಿಕಾ ಇಲ್ಲೆಲ್ಲ ಇರುವ ಕಪ್ಪು ಜನರಿಗೆ ನಾವು ಮಾತಾಡುವ ಶಾಂತಿ ಸಿಕ್ಕಿದೆಯೇ? ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಮಿಲಿಯಾಂತರ ಕಪ್ಪು ಜನತೆಗೆ ಇಂದಿನ ನವ ವಸಾಹತು ಆಡಳಿತದಿಂದ ಏನಾದರೂ ಶಾಂತಿ ನೆಮ್ಮದಿ ದೊರಕಿದೆಯೇ? ಕೈಗಾರಿಕೆಯಲ್ಲಿ ಅದ್ಭುತ ಪ್ರಗತಿಯನ್ನು ಸಾಧಿಸಿರುವ ಯಾವುದೇ ದೇಶದಲ್ಲಿ ಇವರೆಲ್ಲ ಇಂದು ಮನೆ ಮಠ ಕಳೆದುಕೊಂಡು ಕೆಲಸವಿಲ್ಲದೆ ನರಕದ ಜೀವನ ನಡೆಸುತ್ತಿಲ್ಲವೇ? ಇಡೀ ದೇಶವನ್ನೇ ಶ್ರೀಮಂತಗೊಳಿಸಲು ಹಗಲು ರಾತ್ರಿ ದುಡಿಯುವ ಈ ಜನ ಚಳಿಯಲ್ಲಿ ಗಡಗಡನೆ ನಡುಗುತ್ತಾ ಹೊಟ್ಟೆಗಿಲ್ಲದೆ ಸಾಯುತ್ತಿಲ್ಲವೇ? ಈ ರೀತಿಯ ಯುದ್ಧದ ಭೀತಿ ಪರಿಹಾರವೇ ಇಲ್ಲದ ಶಾಶ್ವತ ಪರಿಸ್ಥಿತಿಯಂತಾಗಿಬಿಟ್ಟಿದೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಇವರನ್ನು ಕುಬ್ಜರನ್ನಾಗಿಸಿ ಅಧೀರರನ್ನಾಗಿಸುವುದೇ ಆಡಳಿತಗಾರರ ತಂತ್ರ ಹಾಗೂ ಅಸ್ತ್ರ. ಮಾನಸಿಕವಾಗಿ ಕುಬ್ಜರನ್ನಾಗಿಸುವ ಪ್ರಕ್ರಿಯೆ ಅನೇಕ ತಂತ್ರ ಹಾಗೂ ಮಾರ್ಗಗಳ ಮೂಲಕ ಬರುತ್ತದೆ. ಇದು ಧರ್ಮ, ಕಲೆ, ಮಾಧ್ಯಮ, ಸಂಸ್ಕೃತಿ, ಮೌಲ್ಯಗಳು, ನಂಬಿಕೆಗಳು ಹಾಗೂ ಭಾವನೆಗಳ ಮೂಲಕವೂ ಬರಬಹುದು. ಜನಾಂಗೀಯ ದ್ವೇಷ ಎನ್ನುವುದು ಇದರಲ್ಲೆಲ್ಲ ಅತ್ಯಂತ ಬಲಶಾಲಿಯಾದ ಅಸ್ತ್ರ. ಸಾಮ್ರಾಜ್ಯಶಾಹಿಗಳು ದೇಶ ದೇಶಗಳ ನಡುವೆ ಅಥವಾ ದೇಶದೊಳಗೆ ತಮ್ಮ ಹಿಡಿತ ಬಲಪಡಿಸಿಕೊಳ್ಳಲು ಹಾಗೂ ಶೋಷಣೆಯನ್ನು ಮುಂದುವರಿಸಲು
ಹೂಡಿರುವ ತಂತ್ರ. ಇದು ಅತ್ಯಂತ ಎಚ್ಚರಿಕೆಯ ಹಾಗೂ ತನ್ನೊಳಗೆ 5 ವಿಚಿತ್ರ ಲಕ್ಷಣಗಳನ್ನು ಹೊಂದಿರುವ ಮಾರಕಾಸ್ತ್ರ. ಆ 5 ವಿಚಿತ್ರ ಲಕ್ಷಣಗಳು ಯಾವುವು ಎಂದರೆ, 1 ಪ್ರಗತಿ ವಿರೋಧಿ ನಿಲುವು, 2 ಜನಾಂಗೀಯ ದ್ವೇಷ, 3 ರಾಜಕೀಯ ಪ್ರಭುತ್ವ, 4 ಪ್ರಗತಿ ವಿರೋಧಿ ನೀತಿಯ ಕಾರ್ಯಾಚರಣೆ, 5 ದಬ್ಬಾಳಿಕೆ. ಪ್ರಗತಿ ವಿರೋಧಿ ನಿಲುವು. ಯಾವುದೇ ಬಂಡವಾಳಶಾಹಿ ದೇಶದಲ್ಲಿ ಕೆಲವೇ ಜನರ ಶ್ರೀಮಂತಿಕೆ ಹಾಗೂ ಅನೇಕರ ಬಡತನದ ನಡುವಿನ ನಿಜವಾದ ಸಂಬಂಧವನ್ನು ಮರೆಮಾಚಿಬಿಡುತ್ತದೆ. ಇದೇ ಮಾದರಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದುವರಿಸುವುದಾದರೆ, ಇದು ಶ್ರೀಮಂತ ಯುರೋಪ್ ದೇಶಗಳು ಹಾಗೂ ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಬಡ ದೇಶಗಳ ಸಂಬಂಧವಿದ್ದಂತೆ. ಜನಾಂಗೀಯ ದ್ವೇಷ ಎಂಬ ಹುನ್ನಾರ ಯುರೋಪ್ ದೇಶಗಳ ಒಂದು ಅವಿಭಾಜ್ಯ ಅಂಗ. ಇಡೀ ಪರಿಸ್ಥಿತಿಯನ್ನೇ ತಿರುಚುವ ಶಕ್ತಿಯುಳ್ಳ ಈ ಅಲ್ಪಸಂಖ್ಯಾತ ಶ್ರೀಮಂತರು ದೇಶದ ಆದಾಯ ತಮ್ಮಿಂದ ಮಾತ್ರ ಸಾಧ್ಯ ಎಂಬ ಸುಳ್ಳು ಚಿತ್ರಣ ನೀಡುತ್ತಾರೆ. ತಮಗೆ ಕೆಲಸಗಳನ್ನು ನೀಡಿ ಸಂಬಳ ನೀಡುವ ಶ್ರೀಮಂತರಿಗೆ ನಾವು ಅಡಿಯಾಳಾಗಿರಬೇಕು ಎಂಬ ಮನಸ್ಥಿತಿಯನ್ನು ಬಹುಸಂಖ್ಯಾತರಲ್ಲಿ ಮೂಡಿಸುತ್ತಾರೆ. ಈ ಬಹುಸಂಖ್ಯಾತ ಕೆಲಸಗಾರರಲ್ಲಿ ಕಪ್ಪು ಜನಗಳು ಇದ್ದರಂತೂ ಮುಗಿದೇ ಹೋಯಿತು. ಹಣಕಾಸಿನ ಎಲ್ಲ ವ್ಯವಹಾರಗಳನ್ನು ಬಿಳಿಯರೇ ನಿಯಂತ್ರಿಸುವುದರಿಂದ ಅವರಿಗೆ ಕಪ್ಪು ಜನಗಳು ಡೊಗ್ಗು ಸಲಾಮು ಹಾಕಲೇಬೇಕಾಗುತ್ತದೆ. ಬಿಳಿ ಕೆಲಸಗಾರರು ಬಂಡವಾಳಶಾಹಿಗಳ ಜೊತೆ ಗುರುತಿಸಿಕೊಳ್ಳುತ್ತಾರೆಯೇ ಹೊರತು ಕಪ್ಪು ಕೆಲಸಗಾರರ ಜೊತೆಗಲ್ಲ. ಒಟ್ಟಾರೆಯಾಗಿ ಕಪ್ಪು ಜನಗಳು ಕೂಡ ಉತ್ಪಾದಕರು ಹಾಗೂ ಪ್ರಗತಿಯಲ್ಲಿ ಅವರ ಪಾಲು ಇದೆ ಎಂಬ ಸತ್ಯವನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚಲಾಗುತ್ತದೆ. ಒಂದು ಮಾತಂತೂ ಸತ್ಯ, ಯುರೋಪ್, ಅಮೇರಿಕಾ, ಜಪಾನ್ ಸಹ ಈ ದೇಶಗಳ ಶ್ರೀಮಂತಿಕೆ ಸಾಧ್ಯವಾದದ್ದು ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಬಡ ಕೂಲಿ ಕಾರ್ಮಿಕರ ಶ್ರಮದಿಂದ. ಈ ಸತ್ಯವನ್ನು ಜನಾಂಗೀಯ ದ್ವೇಷ ಮರೆಮಾಚಿದೆ. ಉಳಿದವರ ಬಡತನವೇ ಇವರ ಶ್ರೀಮಂತಿಕೆಯ ಮೂಲ. ಯುರೋಪ್ ಮತ್ತು ಉತ್ತರ ಅಮೆರಿಕ ತಮ್ಮ ಬಂಡವಾಳವನ್ನು ಕ್ರೋಢೀಕರಿಸಲು ಸಾಧ್ಯವಾದದ್ದು ಈ ಜೀತದಾಳುಗಳ ವ್ಯಾಪಾರ ಹಾಗೂ ಅವರ ಶ್ರಮದಿಂದ. ನಮ್ಮನ್ನು ಕುದುರೆಯನ್ನಾಗಿಸಿ ಅವರು ಸವಾರಿ ಮಾಡುವ ಈ ಪರಿಸ್ಥಿತಿ ನವ ವಸಾಹತುಶಾಹಿ ಆಡಳಿತದಲ್ಲೂ ಮುಂದುವರೆದಿದೆ. ತಾವು ಸೃಷ್ಟಿಸಿದ ಬಂಡವಾಳದಿಂದಲೇ ತಮ್ಮ ಪ್ರಗತಿ ಸಾಧ್ಯವಾಯಿತು ಎಂದು ಯುರೋಪಿಯನ್ನರು ಶಂಕವನ್ನು ಊದುತ್ತಲೇ ಇದ್ದಾರೆ. ಏಷ್ಯಾ ಹಾಗೂ ಆಫ್ರಿಕಾದ ಶ್ರಮಕ್ಕೆ ಬಿಳಿಯರ ಬಂಡವಾಳ ಬೇಕು. 3ನೆಯ ವಿಶ್ವದ ರಾಷ್ಟ್ರಗಳು ಸ್ವಾತಂತ್ರ್ಯ ಪಡೆದಿದ್ದರೂ ಬಿಳಿಯರ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಾ ತಮ್ಮ ಜನಗಳ ವಿರುದ್ಧವೇ ತಿರುಗಿ ನಿಂತಿವೆ. ಇದರಿಂದ ಬಿಳಿಯರ ಬಂಡವಾಳ ವೃದ್ಧಿಯಾಗುತ್ತದೆಯೇ ಹೊರತು ಇನ್ನಾವ ಶೋಷಣೆ ಹಾಗೂ ದೌರ್ಜನ್ಯಗಳು ಕಡಿಮೆಯಾಗಿಲ್ಲ. ಈ ರೀತಿಯ ಪ್ರಗತಿ ವಿರೋಧಿ ನಿಲುವು ಜನಾಂಗೀಯ ದ್ವೇಷದ ಇನ್ನೊಂದು ಮುಖ್ಯವಾದ ಒಡೆದು ಆಳುವ ನೀತಿಗೆ ದಾರಿ ಮಾಡಿಕೊಡುತ್ತದೆ. ಈ ಜನಾಂಗೀಯ ದ್ವೇಷ ಎಂಬುದು ಬಂಡವಾಳ ಹಾಗೂ ಶ್ರಮದ ಸಂಬಂಧವನ್ನು ಅಳಿಸಿ ಹಾಕಿಬಿಡುತ್ತದೆ. ಮಾತ್ರವಲ್ಲ, ಒಂದೇ ಆರ್ಥಿಕ ಅಥವಾ ಕೈಗಾರಿಕಾ ಸಂಘಟನೆಯಲ್ಲಿ ಬಂಡವಾಳ ಹಾಗೂ ಶ್ರಮ ಮತ್ತು ಶ್ರಮದ ಸಂಬಂಧವನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಳಿಸಿ ಹಾಕಿಬಿಡುತ್ತಾರೆ. ಶ್ರಮವು ರಾಷ್ಟ್ರೀಯ, ಜನಾಂಗೀಯ, ಧಾರ್ಮಿಕ ಹಾಗೂ ಬುಡಕಟ್ಟು ಎಂಬ
ವೃತ್ತದಲ್ಲಿ ಬಂದಿಯಾಗಿ ಬಿಡುತ್ತದೆ. ಉದಾಹರಣೆಗೆ, ಒಂದು ದೇಶದ ಯಾವುದೇ ಒಂದು ನಿರ್ದಿಷ್ಟ ಜನಾಂಗೀಯ ಅಥವಾ ಧಾರ್ಮಿಕ ಸಮುದಾಯಕ್ಕೆ ಎಲ್ಲ ರೀತಿಯ ಸವಲತ್ತುಗಳನ್ನು, ಅಂದರೆ ಉತ್ತಮ ವೇತನ, ಮನೆ, ಬಡ್ತಿ ಮುಂತಾದವನ್ನು ಒದಗಿಸಿಬಿಡುವುದು. ಈ ಎಲ್ಲ ಸವಲತ್ತುಗಳನ್ನು ಲಾಭದಿಂದ ಕೊಡುವುದಿಲ್ಲ, ಬದಲಾಗಿ ಇನ್ನೊಂದು ಗುಂಪಿನ ವೇತನವನ್ನು ಕಡಿತಗೊಳಿಸಿ ಕೊಡುವುದು. ಕೆಲಸಗಾರರಲ್ಲಿ ಸಹಜವಾಗಿಯೇ ಅನುಮಾನ, ಸಿಟ್ಟು, ದ್ವೇಷ ಉಂಟು ಮಾಡುವುದು. ಕಡೆಗೆ ಈ ಪದ್ಧತಿಯನ್ನು ಸಹಜ ಹಾಗೂ ಸಂಪ್ರದಾಯ ಎಂದು ಬಣ್ಣಿಸುವುದು. ಇತರೆ ಸಮುದಾಯದವರು ಸಮಾನ ಸವಲತ್ತು ಕೇಳಿದರೆ ಅದನ್ನು ಇನ್ನಿತರೆ ಎಲ್ಲ ಸವಲತ್ತು ಪಡೆದವರು ವಿರೋಧಿಸುವುದು. ಈ ವ್ಯವಸ್ಥೆ ದಕ್ಷಿಣ ಆಫ್ರಿಕಾದಲ್ಲಂತೂ ಒಂದು ಸಿದ್ಧಾಂತವಾಗಿಯೇ ರೂಪುಗೊಂಡಿದೆ. ಒಂದೇ ದೇಶದೊಳಗೆ ನಡೆಯುವ ಈ ವ್ಯವಸ್ಥೆ ಒಡೆದು ಆಡುವ ನೀತಿಗೆ ಒಂದು ಗಟ್ಟಿ ಉದಾಹರಣೆ. ಈ ಪರಿಸ್ಥಿತಿಯನ್ನು ಕೇವಲ ರಾಷ್ಟ್ರಮಟ್ಟದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನೋಡಬಹುದಾಗಿದೆ. ನ್ಯೂಯಾರ್ಕ್, ಲಂಡನ್, ಪ್ಯಾರಿಸ್, ಬಾನ್, ಟೋಕಿಯೋಗಳಲ್ಲಿ ಕಂಡುಬರುವ ಆರ್ಥಿಕ ಸಂಸ್ಥೆಗಳೇ ಹೆಚ್ಚು ಕಡಿಮೆ ಲಾಗೋಸ್, ನೈರೋಬಿ, ಕೈರೋ, ಜೋಹಾನ್ಸ್ಬರ್ಗ್, ಮನಿಲಾ ಹಾಗೂ ಸಿಯೋಲ್ಗಳಲ್ಲಿ ಕಂಡುಬರುತ್ತವೆ. ಅಂದರೆ ಕೀನ್ಯ, ದಕ್ಷಿಣ ಆಫ್ರಿಕಾ, ದಕ್ಷಿಣ ಕೊರಿಯಾ, ಫಿಲಿಪೈನ್ಸ್, ಚಿಲಿ, ಬ್ರೆಜಿಲ್, ಎಲ್ ಸಾಲ್ವಡಾರ್ ಮತ್ತು ಪಶ್ಚಿಮ ಯುರೋಪು, ಉತ್ತರ ಅಮೆರಿಕಾ ಹಾಗೂ ಜಪಾನ್ಗಳಲ್ಲಿ ಕಂಡುಬರುವ ಕೆಲಸಗಾರರನ್ನು ಒಂದೇ ಹಣಕಾಸಿನ ಸಂಸ್ಥೆ ನೇಮಕ ಮಾಡಿರುತ್ತದೆ. ಆದರೆ ಇವರೆಲ್ಲರಿಗೂ ಸಿಗುವ ಸವಲತ್ತು ಹಾಗೂ ಸೌಲಭ್ಯಗಳನ್ನು ನಿರ್ಧರಿಸುವುದು ಅವರ ಜನಾಂಗ ಹಾಗೂ ಮೈಬಣ್ಣ. ಇದು ಒಟ್ಟಾರೆಯಾಗಿ ಕಪ್ಪು ಮತ್ತು ಬಿಳಿ ಕೆಲಸಗಾರರ ದ್ವೇಷದ ಮೂಲ. ಏಷ್ಯಾ, ದಕ್ಷಿಣ ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಮಾಡಿದ ದೊಡ್ಡ ಲಾಭ ಉತ್ತರ ಅಮೆರಿಕಾ, ಜಪಾನ್ ಹಾಗೂ ಯುರೋಪಿನ ಕೆಲಸಗಾರರಿಗೆ ಸಂದಾಯವಾಗಿ ಅವರ ಜೀವನ ಶೈಲಿ ಸಹಜವಾಗಿಯೇ ಉತ್ತಮವಾಗಿರುತ್ತದೆ. ಇವರೆಲ್ಲ ಒಂದು ರೀತಿಯ ಅಂತಾರಾಷ್ಟ್ರೀಯ ಶ್ರೀಮಂತ ಕೆಲಸಗಾರರು. ಬಂಡವಾಳದ ಅಂತಾರಾಷ್ಟ್ರೀಯತೆಯು ಶ್ರಮದ ಅಂತಾರಾಷ್ಟ್ರೀಯತೆಗೆ ಸಂಬಂಧ ಇಟ್ಟುಕೊಳ್ಳುವುದಿಲ್ಲ. ಜನಾಂಗೀಯ ದ್ವೇಷ, ಧರ್ಮ, ರಾಷ್ಟ್ರೀಯತೆ ಇವೆಲ್ಲ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಡೆದು ಆಳುವ ನೀತಿಯ ರಹದಾರಿಗಳು. ಈಗ ಮೂರನೆಯ ಲಕ್ಷಣಕ್ಕೆ ಬರೋಣ, ರಾಜಕೀಯ ಪ್ರಭುತ್ವ. ದಕ್ಷಿಣ ಆಫ್ರಿಕಾದಂತಹ ರಾಷ್ಟ್ರಗಳಲ್ಲಿ ಅಸಂಖ್ಯಾತ ಸ್ಥಳೀಯರ ಮೇಲೆ ರಾಜಕೀಯ ದಬ್ಬಾಳಿಕೆ ನಡೆಸುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇನ್ನು ಈ ಬಿಳಿಯರು ಜನಾಂಗೀಯ ದ್ವೇಷ ಎಂಬ ಅಸ್ತ್ರದ ಮೂಲಕ ನಮ್ಮ ನಮ್ಮೊಳಗೆ ಒಡಕು ಮೂಡಿಸಿ ನಮ್ಮನ್ನು ಒಡೆದು ಆಳುತ್ತಿದ್ದಾರೆ. ಯುರೋಪಿನಲ್ಲೂ ಸಹ ಕನ್ಸರ್ವೇಟಿವ್ ಪಕ್ಷಗಳು ಬದುಕಿರುವುದು ಜನಾಂಗೀಯ ದ್ವೇಷದ ಮೂಲಕ ಪಡೆಯುತ್ತಿರುವ ಮತಗಳಿಂದ. ಬೆರಳೆಣಿಕೆಯ ಒಂದಿಷ್ಟು ಯುರೋಪ್ ದೇಶಗಳು ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಬಹುರಾಷ್ಟ್ರಗಳನ್ನು ಹತೋಟಿಯಲ್ಲಿಡುತ್ತವೆ. ಯುರೋಪಿನ ಮಧ್ಯಮ ವರ್ಗವನ್ನು ಅಲ್ಲಿಯ ಕಾರ್ಮಿಕರು ಹತೋಟಿಯಲ್ಲಿಟ್ಟಿದ್ದರೂ ಸಹ ಅವರ ಬಗ್ಗೆ ಈ ಮಧ್ಯಮ ವರ್ಗಕ್ಕೆ ಯಾವುದೇ ರೀತಿಯ ಭಯವಿಲ್ಲ. ಏಕೆಂದರೆ ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ ಇವರಿಗೆ ಇವರದೇ ರೀತಿಯ ಮಧ್ಯಮ ವರ್ಗದ ಬೆಂಬಲವಿದೆ. ಮೂರನೇ ಜಗತ್ತಿನ ಈ ಮಧ್ಯಮ ವರ್ಗ ಬೆಳೆಯುವುದೇ ವಸಾಹತು ಹಾಗೂ ನವ ವಸಾಹತುಶಾಹಿ ವಾತಾವರಣದಲ್ಲಿ. ಇವರಿಗೆಲ್ಲ ತಮ್ಮ ಇತಿಹಾಸ ಹಾಗೂ ಸಂಸ್ಕೃತಿಯ ಬಗ್ಗೆ ಒಂದು ರೀತಿಯ ತಿರಸ್ಕಾರ. ಹಾಗಾಗಿ ಫ್ರಾನ್ಸ್ ಫ್ಯಾನನ್ ಹೇಳುವಂತೆ ಇವರಿಗೆಲ್ಲ ಯುರೋಪಿಯನ್ನರ ಜೊತೆಗೆ ತಮ್ಮ
ಅಸ್ಮಿತೆ ಕಂಡುಕೊಳ್ಳಬೇಕೆಂಬ ವಾಸಿಯಾಗದ ಹಂಬಲ. ಪ್ರಗತಿ ವಿರೋಧಿ ನೀತಿ ಹಾಗೂ ದಬ್ಬಾಳಿಕೆ ನಾಲ್ಕನೆಯ ಲಕ್ಷಣ. ಮೇಲೆ ಹೇಳಿದ ಮೂರು ಲಕ್ಷಣಗಳು ಸಾಕಾರಗೊಳ್ಳುವುದು ನಾಲ್ಕನೆಯ ಲಕ್ಷಣದಲ್ಲಿ. ಅಂದರೆ ಕಾರ್ಮಿಕರು ತಯಾರಿಸುವ ಉತ್ಪಾದನೆಗಳನ್ನು ತಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರಲ್ಲಿ. ಜನಾಂಗೀಯ ದ್ವೇಷ ಎಂಬುದು ಸಹಜವಾಗಿಯೇ ಶೋಷಣೆಯಲ್ಲಿ ಮುಂದುವರಿಯುತ್ತದೆ. ಕಪ್ಪು ಕಾರ್ಮಿಕರ ಮೇಲಿನ ದೌರ್ಜನ್ಯಕ್ಕಿಂತ ಬಿಳಿಯ ಕಾರ್ಮಿಕರ ಮೇಲಿನ ದೌರ್ಜನ್ಯ ಕಡಿಮೆ ಇರಬಹುದು. ಆದರೆ ದೌರ್ಜನ್ಯವಂತೂ ಇದ್ದೇ ಇದೆ. ಇಲ್ಲದಿದ್ದರೆ ಈ ಬಂಡವಾಳಶಾಹಿಗಳಿಗೆ ಲಾಭ ಬರುವುದಾದರೂ ಎಲ್ಲಿಂದ? ಈ ಲಾಭದ ಯಾವ ಅಂಶವೂ ಕಾರ್ಮಿಕರಿಗೆ ಸೇರುವುದಿಲ್ಲ. ಆದರೂ ಬಿಳಿಯ ಕಾರ್ಮಿಕರಿಗೆ ತಮ್ಮ ಕೆಲಸದ ಸುಭದ್ರತೆ ಹಾಗೂ ಕಪ್ಪು ಕಾರ್ಮಿಕರಿಗಿಂತ ಉತ್ತಮ ವೇತನ ಸಿಗುವುದರಿಂದ ಇವರು ಬಂಡವಾಳಶಾಹಿಗಳ ಪರವಾಗಿಯೇ ಇರುತ್ತಾರೆ. ಹಾಗಾಗಿ ಬಂಡವಾಳಶಾಹಿಗಳು ಈ ರೀತಿಯ ತಾರತಮ್ಯವನ್ನು ತಮ್ಮ ಸಂರಕ್ಷಣೆಗಾಗಿ ಮುಂದುವರಿಸುತ್ತಾರೆ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕರಲ್ಲಿಯ ಈ ರೀತಿಯ ವಿಭಜನೆ ಹಾಗೂ ಒಡಕು ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳಿಗೆ ಕಾರಣವಾಗುತ್ತದೆ. ಕಾರ್ಮಿಕರಲ್ಲಿಯ ಈ ರೀತಿಯ ಒಡಕಿಗೆ ಜನಾಂಗೀಯ ದ್ವೇಷ ಎಂಬುದು ಮೂಲಮಂತ್ರ. ಈ ಎಲ್ಲ ಲಕ್ಷಣಗಳ ಒಟ್ಟು ಮೊತ್ತವೇ ಐದನೆಯದು ದಬ್ಬಾಳಿಕೆ. ಜನಾಂಗೀಯ ದ್ವೇಷ ಎಂಬುದು ದಿನನಿತ್ಯ ಅನುಭವಿಸುವ ನರಕ. ತಮ್ಮ ಧರ್ಮ ಹಾಗೂ ಚರ್ಮದ ಬಣ್ಣಕ್ಕಾಗಿ ಪೊಲೀಸರಿಂದ ಆಗುತ್ತಿರುವ ಹೊಡೆತ, ತಳಿತ ಹಾಗೂ ಗಾಯಗಳು ಎಲ್ಲರಿಗೂ ಎದ್ದು ಕಾಣುತ್ತವೆ. ಈ ವರ್ಣಭೇದ ನೀತಿಯಿಂದಾಗುವ ಅತಿದೊಡ್ಡ ಅಪಾಯವೆಂದರೆ ಸೂಕ್ಷ್ಮ ಸಂವೇದನೆಗಳನ್ನು ಕಳೆದುಕೊಂಡು ಬಿಡುವುದು. ಈ ಜನಗಳು ಯಾವುದೇ ವಿಚಾರಗಳನ್ನು ಕೇಳಿಸಿಕೊಳ್ಳುವ ಹಾಗೂ ನೋಡಲೂ ಆಗದ ಸ್ಥಿತಿಗೆ ತಲುಪುತ್ತಾರೆ. ಇದನ್ನು ನಾವು ಯುರೋಪ್ ದೇಶಗಳಲ್ಲಿ ಗಮನಿಸುತ್ತಿದ್ದೇವೆ. ಪೊಲೀಸರು ಕಪ್ಪು ಜನಗಳ ಮೇಲೆ ಎಷ್ಟೇ ದೌರ್ಜನ್ಯ ದರ್ಪ ನಡೆಸಿದರೂ ಬಿಳಿಯರು ಚಕಾರ ಎತ್ತುವುದಿಲ್ಲ. ಇದೇ ರೀತಿಯ ದೌರ್ಜನ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ರೀತಿಯಲ್ಲಿ ನಡೆಯುತ್ತದೆ. ಹೊಸ ಔಷಧ ಹಾಗೂ ಯುದ್ಧದ ಅಸ್ತ್ರಗಳ ಪ್ರಥಮ ಪರೀಕ್ಷೆ ನಡೆಯುವುದೇ ಮೂರನೇ ಜಗತ್ತಿನ ರಾಷ್ಟ್ರಗಳಲ್ಲಿ. ಅಥವಾ ಅಪಾಯಕಾರಿ ರಾಸಾಯನಿಕ ಹಾಗೂ ಅಣು ತ್ಯಾಜ್ಯಗಳಿಗೆ ಮೂರನೇ ಜಗತ್ತಿನ ರಾಷ್ಟ್ರಗಳು ಕೇವಲ ತಿಪ್ಪೆಗುಂಡಿ ಮಾತ್ರ. ಇಲ್ಲದಿದ್ದರೆ ಬಿಳಿಯರ ವ್ಯಾಖ್ಯಾನದ ಪ್ರಕಾರ ಜಪಾನಿಯರು ಬಿಳಿಯರಾಗಿದ್ದರೆ ಹಿರೋಶಿಮಾ ಹಾಗೂ ನಾಗಸಾಕಿ ಮೇಲೆ ಅಮೆರಿಕ ಬಾಂಬ್ ಹಾಕಲು ಸಾಧ್ಯವಾಗುತ್ತಿತ್ತೆ. ಆದರೆ ಜಪಾನ್ ಇಂದು ತನ್ನ ಸಂಪತ್ತಿನಿಂದಾಗಿ ಬಿಳಿಯರ ರಾಷ್ಟ್ರ ಎಂಬ ಪದವಿ ಪಡೆದಿದೆ. ಹಿಟ್ಲರ್ ಕೂಡ ಉಪಯೋಗಿಸಿದ್ದು ಜನಾಂಗೀಯ ದ್ವೇಷವನ್ನೇ. ಯುರೋಪಿಯನ್ನರು ಆಫ್ರಿಕಾದ ಮೇಲೆ ಪ್ರಯೋಗಿಸಿದ್ದು ಇದೇ ಅಸ್ತ್ರವನ್ನೇ. ಸರ್ಕಾರಿ ಪ್ರಾಯೋಜಿತ ವರ್ಣಭೇದ ನೀತಿ ಎಂಬ ಕಾರ್ಯಕ್ರಮ ಸಮಾಜದ ಒಟ್ಟಾರೆ ಸ್ವಾಸ್ಥ್ಯದ ಮೇಲೆ ಗಾಢವಾದ ಪರಿಣಾಮ ಬೀರಿದೆ. ವೈಯಕ್ತಿಕ ಸಂಬಂಧಗಳು, ಭಾವನೆಗಳು, ದೃಷ್ಟಿಕೋನ, ಮೌಲ್ಯ, ಸ್ವಾಭಿಮಾನ, ನಮ್ಮನ್ನು ಹಾಗೂ ಇತರರನ್ನು ನೋಡುವ ಕ್ರಮ, ದಿನನಿತ್ಯದ ಆಗುಹೋಗುಗಳು, ಹೀಗೆ ಅನೇಕ ವಿಚಾರಗಳ ಮೇಲೆ ಈ ದ್ವೇಷ ಪರಿಣಾಮವನ್ನು ಬೀರಿದೆ. ಈ ರೀತಿಯ ಮನೋಭಾವ ಸಹಜವೇನೋ ಎಂಬ ವಾತಾವರಣ ಕುಟುಂಬದಲ್ಲೂ ಮೂಡುವಂತೆ ಮಾಡಿದೆ. ಚಿಂತಕರು ಎಷ್ಟು ತಲೆ ಕೆಡಿಸಿಕೊಂಡಿದ್ದಾರೆಂದರೆ ಯುರೋಪಿನ ಎಲ್ಲ ಅನಿಷ್ಟಗಳಿಗೂ ಇದೇ ಮೂಲ ಕಾರಣ ಎಂದು ನಂಬಿದ್ದಾರೆ. ಈ ರೀತಿಯ ಜನಾಂಗೀಯ ಭೇದ ವಸಾಹತು ಹಾಗೂ ನವ ವಸಾಹತು ಆಡಳಿತದ ಒಂದು ಅವಿಭಾಜ್ಯ
ಅಂಗವೇ ಆಗಿಬಿಟ್ಟಿದೆ. ಆರ್ಥಿಕ ಹಾಗೂ ಸಾಮಾಜಿಕ ಕಾರಣಗಳಿಗಾಗಿ ಶುರುವಾಗುವ ಈ ನೀತಿ ಇಂದು ಬಂಡವಾಳಶಾಹಿಗಳ ಒಂದು ಸಿದ್ಧಾಂತವೇ ಆಗಿದೆ. ಪ್ರಪಂಚದಾದ್ಯಂತ ಪ್ರತಿದಿನ ಪ್ರತಿಕ್ಷಣ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಈ ದೌರ್ಜನ್ಯಕ್ಕೆ ಹಲವಾರು ಜನ ಬಲಿಯಾಗುತ್ತಿದ್ದಾರೆ. ಈ ಜನಗಳನ್ನು ನಾವು ಇಂದು ಮಾನಸಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಸದೃಢಗೊಳಿಸಬೇಕಿದೆ. ಇದರಿಂದ ಉದ್ಭವಿಸುವ ಪ್ರಶ್ನೆ ವರ್ಣಭೇದ ನೀತಿಗೂ ಹಾಗೂ ವಿಶ್ವಶಾಂತಿಗೆ ಸಂಬಂಧಪಟ್ಟ ವಿಚಾರಗಳಿಗೂ ಸಂಬಂಧವಿದೆಯೇ ಎಂಬುದು. ಖಂಡಿತವಾಗಿಯೂ ಇದೆ. ವಿಶ್ವದ ಅಸಂಖ್ಯಾತ ಕಾರ್ಮಿಕರ ಶಾಂತಿ ಪ್ರಯತ್ನಕ್ಕೆ ವರ್ಣಭೇದ ನೀತಿ ವ್ಯತಿರಿಕ್ತವಾಗಿ ಕೆಲಸ ಮಾಡುತ್ತದೆ. ಜನರ ಭರವಸೆಯನ್ನು ಕುಗ್ಗಿಸುವ, ಅವರನ್ನು ಅತಂತ್ರರನ್ನಾಗಿಸುವ ಹಾಗೂ ದುರ್ಬಲಗೊಳಿಸುವ ವಿಶೇಷ ಶಕ್ತಿ ಹಾಗೂ ಉದ್ದೇಶವನ್ನು ಈ ನೀತಿ ಹೊಂದಿದೆ. ಸೈದ್ಧಾಂತಿಕ ನೆಲೆಯಲ್ಲಿ ಜನರನ್ನು ಸುಮ್ಮನಾಗಿಸಲು ಸಾಧ್ಯವಾಗದಿದ್ದಾಗ ಸಾಮ್ರಾಜ್ಯಶಾಹಿಗಳು ಜನಗಳ ಮೇಲೆ ನೇರವಾಗಿ ಸಬರವನ್ನೇ ಸಾರುತ್ತಾರೆ. ಹೇಗಾದರೂ ಮಾಡಿ ಶತಾಯ ಗತಾಯ ಈ ಯುದ್ಧದಲ್ಲಿ ಬೆರಳೆಣಿಕೆಯ ಸಾಮ್ರಾಜ್ಯಶಾಹಿಗಳೇ ಗೆಲ್ಲಬೇಕು. ಇತಿಹಾಸದಲ್ಲಿ ಹೆಚ್ಚಿನ ಯುದ್ಧಗಳು ನಡೆದದ್ದು ಈ ರೀತಿಯ ಜನಾಂಗೀಯ ದ್ವೇಷದ ಮೇಲೆ. 18 ಹಾಗೂ 19 ಶತಮಾನದ ಬ್ರಿಟಿಷ್, ಫ್ರೆಂಚ್ ಹಾಗೂ ಸ್ಪ್ಯಾನಿಷ್ ಯುದ್ಧಗಳನ್ನು ನೋಡಿ, ಇವೆಲ್ಲ ನಡೆದದ್ದೇ ಕಪ್ಪು ಜನರ ಗುಲಾಮಿತನದ ವಿಷಯವಾಗಿ. ಮೊದಲ ಹಾಗೂ ಎರಡನೆಯ ಮಹಾಯುದ್ಧಗಳು ನಡೆದದ್ದೇ ವಸಾಹತು ದೇಶಗಳಿಗಾಗಿ ಅಲ್ಲವೇ? ನಾಜಿಗಳು ಯಾವತ್ತೂ ದೌರ್ಜನ್ಯದ ಪರ. ಆದರೆ ಈ ದೌರ್ಜನ್ಯ ನಾಜಿಗಳಿಂದ ಆರಂಭವಾದದ್ದಲ್ಲ. ಹಾಗೆ ನೋಡಿದರೆ ಕರಿಯರ ಮೇಲೆ ದೌರ್ಜನ್ಯ ಆರಂಭವಾದದ್ದೇ ಬ್ರಿಟಿಷರು, ಫ್ರೆಂಚರು ಹಾಗೂ ಡಚ್ಚರಿಂದ. ಯಹೂದಿಗಳ ಕಗ್ಗೊಲೆಗಳಿಗಿಂತಲೂ ಮುಂಚೆ ಅಸಂಖ್ಯಾತ ಕರಿಯರ ಮಾರಣ ಹೋಮವೇ ನಡೆದು ಹೋಗಲಿಲ್ಲವೇ? ಮುಸಲೋನಿ, ಫ್ರಾಂಕೋ ಹಾಗೂ ಹಿಟ್ಲರ್ನಂಥವರು 20 ಶತಮಾನದಲ್ಲಿ ಇದೇ ಮನೋಭಾವವನ್ನು ಯುರೋಪಿನಲ್ಲಿ ಮುಂದುವರೆಸಿದ್ದರು. ಇನ್ನು 3ನೆಯ ಮಹಾಯುದ್ಧವೇನಾದರೂ ಆದರೆ ಅದು ತೃತೀಯ ಜಗತ್ತು ಹಾಗೂ ಸಾಮ್ರಾಜ್ಯಶಾಹಿಗಳ ನಡುವೆ. ಯುದ್ಧಕ್ಕೆ ಮುಖ್ಯ ಕಾರಣಗಳಿರುವುದೇ ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದಲ್ಲಿ. ಸಾಮಾಜಿಕ ಬದಲಾವಣೆ ತರುವ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳ ವಿರುದ್ಧ ಈ ದೇಶಗಳಲ್ಲಿ ಸಾಮ್ರಾಜ್ಯಶಾಹಿಗಳು ಈಗಾಗಲೇ ಸಮರ ನಡೆಸಿದ್ದಾರೆ. ಕ್ಷೋಭೆಗೆ ಒಳಗಾಗಿರುವ ಈ ರಾಷ್ಟ್ರಗಳಲ್ಲಿ ಶಾಂತಿ ಸ್ಥಾಪಿಸುವ ನೆಪದಲ್ಲಿ ತಮ್ಮ ಸೈನ್ಯವನ್ನು ಕಳುಹಿಸಿ ಅಮೆರಿಕ ಹಾಗೂ ಯುರೋಪ್ ರಾಷ್ಟ್ರಗಳು ಪರೋಕ್ಷವಾಗಿ ಹಿಡಿತ ಸಾಧಿಸುವ ಹುನ್ನಾರ ನಡೆಸಿದ್ದಾರೆ. ಅಮೆರಿಕ ತನ್ನ ಮಿಲಿಟರಿ ಪಡೆ ಹಾಗೂ ಅಣು ಸ್ಥಾವರಗಳನ್ನು ಏಷ್ಯಾ, ಆಫ್ರಿಕಾ ಹಾಗೂ ದಕ್ಷಿಣ ಅಮೆರಿಕಾದ ಅನೇಕ ರಾಷ್ಟ್ರಗಳಲ್ಲಿ ಶಾಶ್ವತವಾಗಿ ಸ್ಥಾಪಿಸಿದೆ. ಇದೆಲ್ಲಕ್ಕಿಂತಲೂ ಮುಖ್ಯವಾದ ಸಾಕ್ಷಿ ಎಂದರೆ ದಕ್ಷಿಣ ಆಫ್ರಿಕಾದಲ್ಲಿರುವ ವರ್ಣಭೇದ ನೀತಿ. ಬಿಳಿಯರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ಇವರ ವರ್ಣಭೇದ ನೀತಿ ವಿಶ್ವಶಾಂತಿಗೆ ಅತ್ಯಂತ ಮಾರಕ ಎಂಬುದು ಒಂದು ನಗ್ನ ಸತ್ಯ. ವಿಶ್ವಶಾಂತಿಯ ಪರವಾಗಿ ನಡೆಯುತ್ತಿರುವ ಎಲ್ಲ ಪ್ರಯತ್ನಗಳು ಹಾಗೂ ಹೋರಾಟಗಳು ಯುರೋಪು ಹಾಗೂ ಜಪಾನಿನಲ್ಲಿರುವ ಜನಾಂಗೀಯ ಅಲ್ಪಸಂಖ್ಯಾತರ ಆಶೋತ್ತರಗಳನ್ನು ಕಾಪಾಡಬೇಕಿದೆ. ಒಂದು ಹಿಡಿ ಅನ್ನವಿಲ್ಲದೆ, ಒಂದು ಸೂರೂ ಕೂಡ ಇಲ್ಲದೆ ಜನ ಇಂದು ಸಾಯುತ್ತಿದ್ದಾರೆ. ಇವೆಲ್ಲದರ ವಿರುದ್ಧ ಹೋರಾಡಿ ಮಾನವೀಯತೆಯನ್ನು ಮೆರೆಯಬೇಕಿದೆ. ಸಾಮ್ರಾಜ್ಯಶಾಹಿಗಳ
ಹಿಡಿತದಲ್ಲಿಯ ಯಾವ ದೇಶದಲ್ಲೂ ಶಾಂತಿ ಪ್ರಕ್ರಿಯೆ ಅಸಾಧ್ಯ. ಹಾಗಾಗಿ ಪ್ರಸ್ತುತ ನಮ್ಮ ಹೋರಾಟಗಳೆಲ್ಲವೂ ವರ್ಣಭೇದ ನೀತಿ ಹಾಗೂ ಸಾಮ್ರಾಜ್ಯಶಾಹಿಗಳ ವಿರುದ್ಧ.